ಪಿಎಫ್ಐ ಸಂಘಟನೆಯನ್ನು ಇವತ್ತು ನಿಷೇಧ ಮಾಡಿರುವಂಥದ್ದು ಅತ್ಯಂತ ಸ್ವಾಗತಾರ್ಹ. ಈ ಕಠಿಣ ನಿರ್ಧಾರವನ್ನು ತೆಗೆದುಕೊಂಡಂಥ ಸನ್ಮಾನ್ಯ ಪ್ರಧಾನಮಂತ್ರಿಗಳಿಗೆ ಮತ್ತು ಕೇಂದ್ರದ ಗೃಹ ಸಚಿವರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಬಹಳ ವರ್ಷಗಳಿಂದ ಕರ್ನಾಟಕದಲ್ಲಿ ಮತ್ತು ದೇಶದ ಬೇರೆ ಬೇರೆ ಭಾಗಗಳಲ್ಲಿ PFI ಸಂಘಟನೆ ಇವತ್ತು ಹಿಂಸೆಯನ್ನು ಪ್ರಚೋದಿಸಿಕೊಳ್ತಾ ಒಂದು ದೊಡ್ಡ ಸವಾಲಿನ ರೂಪದಲ್ಲಿ ಸಮಾಜಕ್ಕೆ ಭಾರತವನ್ನು ದುರ್ಬಲಗೊಳಿಸುವಂಥ ಪ್ರಯತ್ನವನ್ನು ಅವರು ಮಾಡ್ತಾಯಿದ್ರು. ಇದನ್ನು ನಿಷೇಧ ಮಾಡಬೇಕು ಅನ್ನುವಂಥ ಒತ್ತಾಯವನ್ನು ಪ್ರತಿ ಸಂದರ್ಭದಲ್ಲೂ ಕೂಡ ಹೇಳ್ತಾ ಇದ್ವಿ. ಇವತ್ತು ಅದು ಸಾಕಾರಗೊಂಡಿರೋದಕ್ಕೆ ನಮಗೆಲ್ಲರಿಗೂ ಕೂಡ ಸಮಾಧಾನ ತಂದಿದೆ. ಹಿಂಸೆಯನ್ನು ಮಾಡೋದ್ರ ಮುಖಾಂತರವೇ ಸಮಾಜದಲ್ಲಿ ಅಶಾಂತಿಯನ್ನು ನಿರ್ಮಾಣ ಮಾಡ್ತೇವೆ. ವಿಶೇಷವಾಗಿ ಹಿಂದೂ ಸಂಘಟನೆಯ ಕಾರ್ಯಕರ್ತರನ್ನು ಟಾರ್ಗೆಟ್ ಮಾಡಿಕೊಂಡು ನಿರಂತರವಾದಂಥ ಹತ್ಯೆಯನ್ನು PFI ಸಂಘಟನೆಗಳು ಮಾಡ್ತಾ ಇತ್ತು. ಅವರ ಉದ್ದೇಶ ಇದ್ದಿದ್ದು ಅವರೇ ಹೇಳಿರುವಂಥ ಪ್ರಕಾರ ಭಾರತವನ್ನು ಇಸ್ಲಾಂ ರಾಷ್ಟ್ರವನ್ನಾಗಿ ಮಾಡ್ತೇವೆ ಎನ್ನುವಂಥ ದಾಷ್ಟ್ಯದ ಮಾತುಗಳನ್ನು ಅವರು ಹೇಳ್ತಾ ಇದ್ರು. ಇವತ್ತು ಅದಕ್ಕೆ ಸರಿಯಾದಂಥ ಸಾಕ್ಷಿ ಆಧಾರಗಳೆಲ್ಲದೂ ಕೂಡ ಸಿಕ್ಕಿದ್ರಿಂದ ಕೇಂದ್ರ ಸರ್ಕಾರ ದಿಟ್ಟವಾದಂಥ ಕ್ರಮಗಳನ್ನು ತೆಗೆದುಕೊಂಡಿದೆ. PFI ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಕರ್ನಾಟಕದಲ್ಲಿ ಬೆಳೀಲಿಕ್ಕೆ ಆ ಎಲ್ಲ ಸಂಘಟನೆಯ ಕಾರ್ಯಕರ್ತರನ್ನು ಕಾಂಗ್ರೆಸ್ ಪೋಷಿಸಿದ್ದೇ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಅವರು ಬೆಳೀಲಿಕ್ಕೆ ಕಾರಣ ಆಗಿತ್ತು. ಸುಮಾರು 125 ಜನರ ಕೇಸುಗಳನ್ನು ಅವತ್ತಿನ ಸಿದ್ದರಾಮಯ್ಯನವರ ಕಾಲದಲ್ಲಿ ವಾಪಸ್ ತೆಗೆದುಕೊಂಡಿದ್ರು. ನಾವು ಅದನ್ನು ಅವತ್ತೇ ವಿರೋಧ ಮಾಡಿದ್ವಿ. ಇವತ್ತು ನಮ್ಮ ಸರ್ಕಾರ ಒಂದು ಬದ್ಧತೆಯನ್ನು ತೋರಿಸಿದೆ. ಯಾರು ಈ ರೀತಿ ಹಿಂಸೆಯನ್ನು ಪ್ರಚೋದಿಸ್ತಾರೆ, ದೇಶ ವಿರೋಧಿ ಚಟುವಟಿಕೆಗಳನ್ನು ಮಾಡ್ತಾರೆ, ಸಮಾಜಘಾತಕ ಶಕ್ತಿಗಳನ್ನು ಯಾರು ಮಾಡ್ತಾರೆ ಮತ್ತು ಸಮಾಜವನ್ನು ದುರ್ಬಲಗೊಳಿಸುವಂಥ ಪ್ರಯತ್ನವನ್ನು ಏನು ಮಾಡ್ತಾರೆ ಅಂಥವರನ್ನು ನಿರ್ದಾಕ್ಷಿಣ್ಯವಾಗಿ ಹತ್ತಿಕ್ತೀವಿ ಎನ್ನುವಂಥ ಮಾತನ್ನು ನಾವು ಪದೇ ಪದೇ ಹೇಳ್ತಾ ಇದ್ವಿ. ವಿಶೇಷವಾಗಿ ಇತ್ತೀಚೆಗೆ ಮಂಗಳೂರು ಮತ್ತು ಶಿವಮೊಗ್ಗದಲ್ಲಿ ನಡೆದಂಥ ಘಟನೆಯಿಂದ ಇಡೀ ಸಮಾಜದಲ್ಲಿ ಒಂದು ಸಣ್ಣ ಭಯದ ವಾತಾವರಣವು ಕೂಡ ನಿರ್ಮಾಣ ಆಗಿತ್ತು. ಅಂದರೆ ಅವ್ರ ಭಯವನ್ನು ಸೃಷ್ಟಿ ಮಾಡಬೇಕು ಅನ್ನುವಂಥದ್ದು ಅವ್ರ ಉದ್ದೇಶವೂ ಕೂಡ ಇತ್ತು. ಇವತ್ತು ಕಳೆದ 10 ದಿನಗಳಿಂದ ನಿರಂತರವಾದಂಥ NIN ಅವರ ತನಿಖೆಗಳ ಆಧಾರದ ಹಿನ್ನೆಲೆಯಲ್ಲಿ ಇವತ್ತು ಸರ್ಕಾರ ನಿಷೇಧವನ್ನು ಮಾಡಿರೋದನ್ನು ನಾನು ಸ್ವಾಗತಿಸ್ತೇನೆ. ಈ ಹಿಂದೆ BJP ಸರ್ಕಾರ, ವಾಜಪೇಯಿ ಸರ್ಕಾರ ಇದ್ದಾಗ ಸಿಮಿ ಸಂಘಟನೆಯನ್ನು ನಾವೇ ನಿಷೇಧ ಮಾಡಿದ್ದೆವು. ಆದರೆ ಇನ್ನೊಂದು ರೂಪದ ಹೆಸರಿನಲ್ಲಿ PFI ಉಟ್ಟುಕೊಂಡಿದ್ದು ನಾವು ಗಮನಿಸಿದ್ದೇವೆ. ಇವತ್ತು ಸರ್ಕಾರ ಬಿಗಿಯಾದಂಥ ಕ್ರಮಗಳನ್ನು ತೆಗೆದುಕೊಳ್ಳುತ್ತೆ. ಯಾರ್ಯಾರು ಇದಕ್ಕೆ ಹಣಕಾಸಿನ ನೆರವನ್ನು ಮಾಡಿದರೆ, ಹಿಂಸೆಯನ್ನು ಯಾರು ಮಾಡಿದರೆ, ಇದಕ್ಕೆ ಬೆಂಬಲವಾಗಿ ಯಾರು ನಿಂತಿದ್ದಾರೆ, ಇದೆಲ್ಲದರ ಸಂಪೂರ್ಣವಾದಂಥ ತನಿಖೆ ಮುಂದಿನ ದಿನಗಳಲ್ಲಿ ಆಗುತ್ತೆ. ಸಮಾಜದಲ್ಲಿ ಒಂದು ನೆಮ್ಮದಿಯ ವಾತಾವರಣ ನಿರ್ಮಾಣ ಆಗಬೇಕು ಅನ್ನುವಂಥದ್ದು ನಮ್ಮೆಲ್ಲರದ್ದು ಕೂಡ ಆಸೆ ಇದೆ. ಭಾರತದಲ್ಲಿ ಇದ್ದುಕೊಂಡು ಭಾರತವನ್ನು ಪ್ರೀತಿಸಬೇಕು, ಈ ನೆಲದಲ್ಲಿ ನಿಂತುಕೊಂಡು ಈ ನೆಲದ ಸಂಸ್ಕೃತಿಯನ್ನು ಪ್ರೀತಿಸಬೇಕು.